ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಯಾವ ದಿನಾಂಕ ನಮಗೆ ಜಮೆ ಆಗುತ್ತೆ ಎಲ್ಲ ರೈತರಿಗೂ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಪ್ರತಿ PM ಕಿಸಾನ್ ಯೋಜನೆಯ 2000 ರೂಪಾಯಿ ಹಣ 17ನೇ ಕಂತನ್ನು ಸಹ ಬಿಡುಗಡೆ ಮಾಡಿದರೆ, ಅಂದರೆ ಯಾವ ದಿನಾಂಕ ನಮಗೆ ಅಕೌಂಟ್ಗೆ ಜಮೆ ಆಗುತ್ತೆ ಅನ್ನೋದನ್ನು ಅಫಿಷಿಯಲ್ಲಾಗಿ ವೆಬ್ಸೈಟಿಂದ ತಿಳಿಸಿದರೆ, ಅದನ್ನು ಯಾವಾಗ ನಿಮಗೆ ಜಮೆ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವೀಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ಈಗ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ನಿಮಗೆ ಜಮೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. PM ಕಿಸಾನ್ ಯೋಜನೆ ಅಡಿಯಲ್ಲಿ 3 ಕಂತುಗಳಲ್ಲಿ 2000 ರೂಪಾಯಿ ತಲಾ 2000 ರೂಪಾಯಿ ಹಾಗೆ ನಿಮಗೆ ಗೌರ್ಮೆಂಟ್ ನಿಮ್ಮ ಖಾತೆಗೆ ಜಮೆ ಮಾಡ್ತಾ ಹೋಗ್ತಾರೆ. ಈಗ 17ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ? ಬನ್ನಿ, PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಯಾವ ದಿನಾಂಕ ಬರುತ್ತೆ ಮತ್ತು ಯಾವ ಟೈಮ್ಗೆ ನಮ್ಮ ಅಕೌಂಟಿಗೆ ಬಂದು ಆ್ಯಡ್ ಆಗುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಬಂದು ಇದು PM ಕಿಸಾನ್ ಯೋಜನೆಯ ಗೌರ್ಮೆಂಟ್ ವೆಬ್ಸೈಟಿಂದನೇ ಬಿಡುಗಡೆ ಆಗಿರುವಂಥದ್ದು. ನಾವು ಈಗ ಯಾವ ದಿನಾಂಕ ನಮಗೆ PM ಕಿಸಾನ್ ಯೋಜನೆಯ 2000 ರೂಪಾಯಿ ಹಣ 17ನೇ ಕಂತಿನ 2000 ರೂಪಾಯಿ ಹಣ ಬಂದು ಸೇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು PM ಕಿಸಾನ್ ಯೋಜನೆಯ ವೆಬ್ಸೈಟ್ಗೆ ಹೋದ್ರೆ ಅಂದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಮಾರ್ಕ್ ಮಾಡಿ ಒಂದು ನಿಮಿಷ. ಇಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 17ನೇ ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಸ್ಕೀಮ್ ಅಂತ ಕಾಣ್ತಾ ಇದೆ. ಅಲ್ಲಿ ನಿಮಗೆ ಡೇಟನ್ನು ಮೆನ್ಷನ್ ಮಾಡಿರುವಂಥದ್ದು, ಅಂದರೆ 17ನೇ ಕಂತಿನ ಹಣವನ್ನು PM ಕಿಸಾನ್ ಯೋಜನೆಯ ಸ್ಕೀಮ್ನಡಿಯಲ್ಲಿ ಯಾವಾಗ ನಮಗೆ ಆಗ್ತಾರೆ ಅನ್ನೋದ್ರ ಡೇಟನ್ನು ಅಲ್ಲಿ ಕೊಟ್ಟಿರುವಂಥದ್ದು. ನಿಮಗೆ 17 ಜೂನ್ 2024 ಸಾಯಂಕಾಲ 5 ಗಂಟೆಗೆ ನಿಮಗೆ ಇದು ಜಮೆ ಆಗುತ್ತೆ. ಯಾರ್ಯಾರು PM ಕಿಸಾನ್ ಯೋಜನೆಗೆ ಅರ್ಹರಾಗಿದ್ದರೋ ಅಂಥವರಿಗೆ, EKVC ಯಾರು ಮಾಡಿಸಿದ್ರೋ ಅಂಥವರಿಗೆ ನಿಮಗೆ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಏನಿದೆ ಅದು ಬಂದು ನಿಮಗೆ ಜಮೆ ಆಗಿರುವಂಥದ್ದು. ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ನಿಮಗೆ ಡೇಟನ್ನು ನಾನು ಅಲ್ಲಿ ನೋಡ್ಕೊಳ್ಬೋದು. ನಿಮಗೆ ಜೂನ್ 18ನೇ ತಾರೀಕು ನಿಮಗೆ ಬಂದು ನಿಮ್ಮ ಅಕೌಂಟ್ಗೆ ಸಾಯಂಕಾಲ 5 ಗಂಟೆಗೆ ನಿಮಗೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.